ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈ ರುಚಿ. ಮಮ್ಮಿ ಇವತ್ತೇನ್ ರೆಸಿಪಿ ಮಾಡೋದು ನೋಡುವ? ಮೀನು ಸಾರು, ಮೀನಾ ಫ್ರೈ ಇವತ್ತು ಸಂಡೆ ಸ್ಪೆಷಲ್ ನಮ್ಮ ಮನೆಯಾಗಿರುವ. ನೋಡ್ರಿ ಫ್ರೆಂಡ್ಸ್, ಸಂಡೆ ಸ್ಪೆಷಲ್ ಮೀನ ಸಾರ್ ಮತ್ತೆ ಮೀನ ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವ್ರಿ. ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡತ್ತಿರಲ್ರಿ, ಫಸ್ಟ್ ಹೋಗಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಬಾಂದ್ರೆ ಬಾಳ ಟೇಸ್ಟ್ ಆಗತ್ರಿ. ಹಾಗೇನೆ ಅಡಿಗೆ ಮಾಡಕ್ ಬರ್ಲಾರ್ದವ್ರು ಕೂಡ ಈಸಿಯಾಗಿ ಮಾಡಬಹುದು ನೋಡ್ರಿ. ಆ ತರ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವ್ರಿ. ಅದಕ್ಕೋಸ್ಕರ ನಮ್ ವಿಡಿಯೋನ ಒಂದ್ ಸ್ವಲ್ಪ ಸ್ಕಿಪ್ ಮಾಡ್ರಿ. ನೋಡ್ರಿ ಫ್ರೆಂಡ್ಸ್, ಬರ್ರಿ ಇವಾಗ ಮೀನ ಸಾರ್ ಹಾಗೇನೆ ಮೀನ ಫ್ರೈ ಯಾವ ತರ ಮಾಡೋದು, ಅದರ ಸಾಮಗ್ರಿಗಳು ಏನೇನ್ ಬೇಕಂತ ನೋಡೋಣ. ಈಗ ನೋಡ್ರಿ ಫ್ರೆಂಡ್ಸ್, ನಾವು ಮೊದಲಿಗೆ ಮೀನ ಸಾರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ. ಮೀನ ಸಾರ್ ಮಾಡಕ್ ನೋಡ್ರಿ, ಉಳ್ಳಾಗಡ್ಡಿ ತಗೊಂಡಿವ್ರಿ ಈ ತರ ಉದ್ದಕ್ಕೆ ಹೆಚ್ಕೊಂಡು ಒಂದ್ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ನೋಡ್ರಿ, ಒಂದ್ 7-8 ಈ ತರ ಸಣ್ಣ ಸೈಜ್ ಟಮಾಟಿ ತಗೊಂಡಿವ್ರಿ, ಸ್ವಲ್ಪ ಬೆಳ್ಳುಳ್ಳಿ ಒಂದ್ 8-10 ಹೆಸರು ಅದಾವ ನೋಡ್ರಿ. ಹಾಗೇನೆ 1 inch ಶುಂಠಿ ರೀ, ಸ್ವಲ್ಪ ಹಸೆ ಕೊಬ್ಬರಿ ಈ ತರ ಕಟ್ ಮಾಡಿ ತಗೊಂಡಿವ್ರಿ, ಒಂದ್ ಸ್ವಲ್ಪ ಕೊತ್ತಂಬರಿ. ಈಗ ಇಲ್ಲಿ ಮೊದಲಿಗೆ ಒಂದ್ ತವಿ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಫ್ರೆಂಡ್ಸ್. ಈಗ ಇದ್ರೊಳಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ, ಒಂದ್ 1/2 teaspoon ಅಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಫಸ್ಟ್ ಇದ್ರೊಳಗ ಟಮಾಟಿ ಹಾಕೊಳ್ಳೋಣ್ರಿ. ಈ ನೋಡ್ರಿ ಉಳ್ಳಾಗಡ್ಡೆ, ಫಸ್ಟ್ ಇವೆರಡನ್ನೇ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉಳ್ಳಾಗಡ್ಡೆ ಮತ್ತೆ ಟಮಾಟಿ ಇವೆರಡು ಫಸ್ಟ್ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೊಂತ ಫ್ರೈ ಮಾಡ್ಕೋಬೇಕ್ರಿ, ಅಂದ್ರೆ ಜಲ್ದಿ ಮೆತ್ತಗ ಆಗ್ತಾವ್ರಿ ಇವೆರಡು. ಈಗ ನೋಡ್ರಿ ಫ್ರೆಂಡ್ಸ್, ಉಳ್ಳಾಗಡ್ಡೆ ಟಮಾಟಿ ಒಂದ್ ಸ್ವಲ್ಪ ಕೆಂಪಗಾದ ನೋಡ್ರಿ. ಈಗ ಕೊಬ್ಬರಿ ಹಾಕೊಳ್ಳೋಣ್ರಿ, ನಾವೇನ್ ಹಸಿ ಕೊಬ್ಬರಿ ತಗೊಂಡಿದ್ರಿ ಕಟ್ ಮಾಡಿ ಇದನ್ನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನೂ ಕೂಡ ಹಾಕೊಳ್ಳೋಣ್ರಿ. ಇದು ಕೂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಈ ತರ ನೋಡ್ರಿ ಇವೆಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಮೀನ ಸಾರ್ ಬಾಂದ್ರೆ ಬಾಳ ಟೇಸ್ಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ನೀವು ಈ ತರ ನಾವು ಮಾಡೋ ತರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಇದೇ ತರ ಮಾಡ್ಕೊಂಡ್ ತಿಂತೀರಿ ನೋಡ್ರಿ, ಅಷ್ಟೇ ಟೇಸ್ಟ್ ಆಗತ್ರಿ ಇದು. ಈಗ ರೀ ಫ್ರೆಂಡ್ಸ್, ಇವೆಲ್ಲ ಫ್ರೈ ಆದ್ವಿ. ಈಗ ಇದ್ರೊಳಗ ಒಂದ್ ಸ್ವಲ್ಪ ಪಲಾವ್ ಎಲೆ ಹಾಕೊಳ್ಳೋಣ್ರಿ. ಹಾಗೇನೆ ಒಂದ್ 3 ಏಲಕ್ಕಿ ತಗೊಂಡೇವ್ ನೋಡ್ರಿ, ಅದನ್ನ ಹಾಕೊಳ್ಳೋಣ್ರಿ. ಒಂದ್ ಸ್ವಲ್ಪ ಅನಾನಸ್ ತೂರಿ, ಒಂದ್ 1/2 ರೀ. ಒಂದ್ 4 ಲವಂಗ ಹಾಕೊಳ್ಳೋಣ್ರಿ. ಒಂದ್ ಸ್ವಲ್ಪ ಕಲ್ಹು ಅಂತಾರಲ್ರಿ ಫ್ರೆಂಡ್ಸ್, ಇದನ್ನ ಹಾಕೊಳ್ಳೋಣ್ರಿ. ಹಾಗೇನೆ ಒಂದ್ ಸ್ವಲ್ಪ ದಾಲ್ಚಿನಿ ಹಾಕೊಳ್ಳೋಣ್ರಿ ನೋಡ್ರಿ. ಇವು ಕೂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ್ರಿ, ಈ ತರ ಹುರ್ಕೊಳ್ಳೋಣ್ರಿ ಚಲೋತ್ನಾಗಿ. ಈಗ ರೀ ಇದ್ರೊಳಗ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಫ್ರೆಂಡ್ಸ್, ಒಂದ್ 1/2 teaspoon ಅಷ್ಟು ಜೀರಿಗೆ ಹಾಕೊಳ್ಳೋಣ್ರಿ. ಮೀನ ಸಾರಿಗೆ ನೋಡ್ರಿ ಫ್ರೆಂಡ್ಸ್, ಜೀರಿಗೆ ಮಾತ್ರ ಹಾಕೊಳ್ಳಬೇಕ್ರಿ. ಜೀರಿಗೆ ಹಾಕಿದ್ ಮಾಡಿದ್ರೆ ಟೇಸ್ಟ್ ಆಗತ್ತೆ ನೋಡ್ರಿ, ಜೀರಿಗೆ ಮಾತ್ರ ಮಿಸ್ ಮಾಡಬಾರ್ದ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಇದನ್ನು ಕೂಡ ಈ ತರ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ್ರಿ. ಹುರ್ಕೊಂಡ್ ನೋಡ್ರಿ, ಗ್ಯಾಸ್ ಇನ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇದೆಲ್ಲ ಪೂರ್ತಿ ಹುರ್ಕೊಳ್ಳೋದು ಆತ್ರಿ ನಮ್ದು. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನ ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ನಾವು ಮಸಾಲೆ ನೋಡ್ರಿ ಫ್ರೆಂಡ್ಸ್, ಈ ತರ ಪೂರ್ತಿ ಪೇಸ್ಟ್ ಮಾಡ್ಕೊಂಡ್ವಿ ನೋಡ್ರಿ. ಈಗ ಮೀನ ಸಾರ್ ಮಾಡಕ್ ನೋಡ್ರಿ ಫ್ರೆಂಡ್ಸ್, ಒಂದ್ ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ. ಇದ್ರೊಳಗ ಒಂದ್ 2 teaspoon ಅಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಎಣ್ಣೆ ಪೂರ್ತಿ ಬಿಸಿ ಆದ್ರಿ. ಈ ಎಣ್ಣೆ ಒಳಗ್ ನೋಡ್ರಿ ಒಂದ್ 2 teaspoon ಅಷ್ಟು ಅರ್ಚಕಾರದ ಪುಡಿ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಎಣ್ಣೆ ಒಳಗ್ ಖಾರ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ ನೋಡ್ರಿ ಫ್ರೆಂಡ್ಸ್. ಮೀನ ಸಾರ್ ಕಲರ್ ಚಲೋ ಬರ್ತೈತಿ. ಈಗ ನೋಡ್ರಿ ಇದ್ರೊಳಗ ನಾವ್ ಏನ್ ಮಸಾಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿಲ್ರಿ, ಇದನ್ನ ಹಾಕೊಳ್ಳೋಣ್ರಿ. ಆ ಮಿಕ್ಸಿ ಜರ ನೋಡ್ರಿ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನು ಕೂಡ ಹಾಕೊಳ್ಳೋಣ್ರಿ. ಈಗ ರೀ ಫ್ರೆಂಡ್ಸ್, ಇದನ್ನ ನೋಡ್ರಿ ಈ ತರ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದ್ರೊಳಗ 2 ಹಸಿಮೆಣಸಿನಕಾಯಿ ಹಾಕೊಳ್ಳೋಣ್ರಿ. ಹಾಕೊಂಡ್ ನೋಡ್ರಿ ಫ್ರೆಂಡ್ಸ್, ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ, ಇದು ಆತರ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಕುದಿ ಬರತೈತ್ರಿ. ಈಗಿದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಒಂದ್ 1/2 teaspoon ಅಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಒಂದ್ ಸ್ವಲ್ಪ ಹುಣ್ಚಿ ಹುಳಿ ಹಾಕೊಳ್ಳೋಣ್ರಿ. ಈ ಮೀನ ಸಾರಿ ನೋಡ್ರಿ ಹುಣ್ಚಿ ಹುಳಿ ಮತ್ತೆ ಜೀರಿಗೆ ಪುಡಿ ಹಾಕಿ ಮಾಡೋದ್ರಿಂದ ಬಾಳ ಅಂದ್ರೆ ಬಾಳ ಟೇಸ್ಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಮೀನ ಸಾರ. ಈಗ ನೋಡ್ರಿ ಹಾಕಿ ಇದನ್ನ ಪೂರ್ತಿ ಈ ತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ, ಈಗ ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ್ರಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಸಾರ್ ಬೇಕು ನೋಡ್ರಿ ಅಷ್ಟು ನೀರ್ ಹಾಕೊಳ್ಳೋಣ್ರಿ. ಮೀನ ಸಾರ್ ನೋಡ್ರಿ ಒಂದ್ ಸ್ವಲ್ಪ ನೀರ್ಗತೆ ಇರ್ಬೇಕು ನೋಡ್ರಿ ಫ್ರೆಂಡ್ಸ್, ಅಂದ್ರೆ ಟೇಸ್ಟ್ ಆಗತ್ರಿ ಇದ. ಈ ತರ ನೋಡ್ರಿ ನೀರ್ ಹಾಕಿ ಇದನ್ನ ಒಂದ್ಸಲ ಈ ತರ ಪೂರ್ತಿ ಚಲೋತ್ತಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಈಗ ರೀ ಫ್ರೆಂಡ್ಸ್, ಕುದಿ ಬರತೈತ್ರಿ. ಈ ಟೈಮ್ ನಲ್ಲಿ ನೋಡ್ರಿ ಫ್ರೆಂಡ್ಸ್, ನೀವು ಟೇಸ್ಟ್ ಮಾಡಿ ಉಪ್ಪು ಖಾರ ಏನಾದ್ರೂ ಕಡಿಮೆ ಆದ್ರೂ ಹಾಕೋಬಹುದು ನೋಡ್ರಿ. ಈಗ ಇದ್ರೊಳಗ ಮೀನ ಹಾಕೊಳ್ಳೋಣ್ರಿ. ನಾವು ನೋಡ್ರಿ ಒಂದ್ 3 piece ಮೀನ ಸ್ವಚ್ಛಾಗಿ ತೊಳೆದು ಹಾಕೊಳ್ತೀವಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇದ್ರೊಳಗೆ ಮೀನ ಪೂರ್ತಿ ಹಾಕೊಂಡ್ರಿ. ನಾವು ನೋಡ್ರಿ ಒಂದ್ 2-3 piece ಅಷ್ಟೇ ಹಾಕೊಂಡಿವ್ರಿ ಫ್ರೆಂಡ್ಸ್. ನಮ್ಮ ಮನೆಯೊಳಗ ಸಾರ್ ಒಳಗಿನ ಮೀನ ಜಾಸ್ತಿ ತಿನ್ನೋದಿಲ್ರಿ.
ಈಗ ಮೀನಾ ಪೂರ್ತಿ ಹಾಕಿದ್ಮೇಲೆ ನೋಡ್ರಿ, ಇದನ್ನ ಪೂರ್ತಿ ಲೋ ಟು ಮೀಡಿಯಂ ಫ್ಲೇಮ್ ಒಳಗ ಒಂದ್ 8-10 ನಿಮಿಷಗಳ ಕಾಲ ಕುದಿಸ್ಕೋಬೇಕು ನೋಡ್ರಿ. ಮೀನಾ ಪೂರ್ತಿ ಕುದಿಬೇಕ್ರಿ ಫ್ರೆಂಡ್ಸ್, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಮೀನ ಸಾರ್ ಅಂತ ನೋಡಿದ್ರಿ, ಈಗ ಮೀನು ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ. ಇಲ್ಲಿ ನೋಡ್ರಿ 1 kg ಮೀನಾ ತಗೊಂಡೆ ನೋಡ್ರಿ ಫ್ರೆಂಡ್ಸ್. ಇದು ಕಟ್ಲಾ ಮೀನಾ ಅಂತಾರಿ. ಇದು ನೋಡ್ರಿ ಫ್ರೆಂಡ್ಸ್, ಜಾಲದ ಹಿಟ್ಟು ಹಾಗೂ ಉಪ್ಪು ಎರಡು ಹಾಕಿ ಸ್ವಚ್ಛಾಗಿ ತೊಳ್ಕೊಬೇಕು ನೋಡ್ರಿ. ಅಂದ್ರೆ ವಿಸ ವಿಸ ಆಗೋದಿಲ್ರಿ ಫ್ರೆಂಡ್ಸ್. ನೀವೇನಾದ್ರು ಹಂಗ ತೊಳ್ಬಿಟ್ರೆ ಅಂದ್ರೆ ರಾಡಿ ಉಳಿಯತ್ರಿ, ವಿಸ ವಿಸ ಆಗತ್ರಿ ಮೀನಾ ಎಲ್ಲ ನೋಡಿ. ಫಸ್ಟ್ ಏನೋ ಉಪ್ಪು ಹಾಕೊಳಕತ್ತೇನೆ. ಹಾ, ಈಗ ನೋಡ್ರಿ ಮೀನ ಫ್ರೈ ಮಾಡಕ್ ಮೊದ್ಲಿಗೆ ಮೀನಕ್ಕ ರುಚಿಗೆ ತಕ್ಕಂತ ಉಪ್ಪು ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಫ್ರೆಂಡ್ಸ್, 1 teaspoon ಅಷ್ಟೇ ಅಚ್ಚ ಕಾರದ ಪುಡಿ ಹಾಕೊಳ್ಳೋಣ್ರಿ. ಒಂದ್ 1/2 teaspoon ಅಷ್ಟೇ ಅರಿಶಿನ ಹಾಕೊಳ್ಳೋಣ್ರಿ. 1 teaspoon ಅಷ್ಟು ನೋಡ್ರಿ ಫ್ರೆಂಡ್ಸ್ ಧನಿಯಾ ಪುಡಿ ಹಾಕೊಳ್ಳೋಣ್ರಿ. 1 1/4 teaspoon ಅಷ್ಟೇ ಗರಂ ಮಸಾಲಾ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಫ್ರೆಂಡ್ಸ್, ಜೀರಾ ಪೌಡರ್, ಇದೊಂದು ಮೇನ್ ಇಂಗ್ರೀಡಿಯಂಟ್ ನೋಡ್ರಿ ಫಿಶ್ ಫ್ರೈಗ. 1 teaspoon ಅಷ್ಟೇ ಜೀರಾ ನೋಡ್ರಿ ಹುರಿದ್ಬಿಟ್ಟು ಪುಡಿ ಮಾಡಿರೋದು ಹಾಕೊಳ್ಳೋಣ್ರಿ ಫ್ರೆಂಡ್ಸ್. ಜೀರಿಗೆ ಪುಡಿ ಹಾಕೋದ್ರಿಂದ ಮೀನು ಫ್ರೈ ಭಾಳ ಟೇಸ್ಟ್ ಆಗತ್ತೆ ನೋಡ್ರಿ. ಈಗ ನೋಡ್ರಿ 1 teaspoon ಅಷ್ಟೇ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಈಗ ರೀ 1 teaspoon ಅಷ್ಟ ಹಸಿಮೆಣಸಿನಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ನಾವು ನೋಡ್ರಿ ಅಚ್ಚಕಾದ ಪುಡಿನು ಹಾಕೊಂಡೇವ್ರಿ ಫ್ರೆಂಡ್ಸ್. ನೀವೇನಾದ್ರೂ ಕಡಿಮೆ ಸಾರ ತಿನ್ನೋದಿದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಹಾಕೋರಿ, ಇಲ್ಲಾಂದ್ರೆ ಹಸೆ ಖಾರ ಅಷ್ಟ ಹಾಕೋಬೋದ್ರಿ, ಇಲ್ಲಾಂದ್ರೆ ಒಣ ಖಾರ ಕೂಡ ಅಷ್ಟೇ ಹಾಕೋಬೋದು ನೋಡ್ರಿ. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ, ಒಂದ್ 1/2 teaspoon ಅಷ್ಟು ಒಳ್ಳೆ ಎಣ್ಣೆ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರೊಳಗೆ ಹುಂಚಿ ರಸ ಹಾಕೊಳ್ಳೋಣ್ರಿ. ಹುಂಚಿಯನ್ನಿನ ರಸ, ಹುಂಚಿಯನ್ನು ನೋಡ್ರಿ ಒಂದ್ 10 ನಿಮಿಷಗಳ ಕಾಲ ನೀರೊಳಗೆ ನೆನೆಸಿಟ್ಟು ಅದನ್ನ ಪೂರ್ತಿ ಕಲಸಿ ಹಾಕೊಳ್ಳೋಣ್ರಿ. ನೀವು ಹುಂಚೆನ್ ಇಲ್ಲಾಂದ್ರೆ ನಿಂಬೆ ಹಣ್ಣು ಕೂಡ ಹಾಕೋಬಹುದು ನೋಡ್ರಿ ಫ್ರೆಂಡ್ಸ್. ಆದ್ರೆ ಹುಂಚೆನ್ ಹಾಕಿ ಮಾಡೋದ್ರಿಂದ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ ಮೀನದ ಫ್ರೈ. ಈಗ ಇದನ್ನೆಲ್ಲ ಈ ತರ ನೋಡ್ರಿ ಮೀನದ ಜೊತೆ ಪೂರ್ತಿ ಮಸಾಲಿನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಫ್ರೆಂಡ್ಸ್, ನಾನೆಲ್ಲ ಮೀನಕ್ ಮಸಾಲೆ ಹಚ್ಕೊಂಡ್ಬಿಟ್ಟೇನ್ರಿ. ಒಂದ್ ತಾಸ್ ಬಿಟ್ರಿ ಫ್ರೈ ಮಾಡ್ಕೊಳ್ಳೋಣ್ರಿ ಫ್ರೆಂಡ್ಸ್. ಅಂದ್ರೆ ಚಲೋ ಮೀನಾನಿ ನೆನೆದ್ಬಿಟ್ಟಿರ್ತಾವ ನೋಡ್ರಿ, ಮಸ್ತ್ ಹತ್ತೈತ್ರಿ ಮಸಾಲೆ. ಈಗ ನೋಡ್ರಿ ಫ್ರೆಂಡ್ಸ್, ಮೀನಾ ನಾವು ಕರೆಕ್ಟ್ ಆಗಿ ಒಂದ್ ತಾಸು ಸುಲತ್ತಾಗಿ ನೆನೆಸ್ಕೊಂಡ್ಬಿಟ್ಟೆ ನೋಡ್ರಿ. ಈಗ ಫ್ರೈ ಮಾಡಕ್ ನೋಡ್ರಿ, ಇಲ್ಲ ತವಿ ಬಿಸಿ ಮಾಡಕ್ ಇಟ್ಟೇವ್ರಿ ಫ್ರೆಂಡ್ಸ್. ಈಗ ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡಕ್ ನೋಡ್ರಿ ತವಿ ಪೂರ್ತಿ ಬಿಸಿ ಆದ್ಮೇಲೆ ಇದ್ರೊಳಗ 1 teaspoon ಅಷ್ಟೇ ಎಣ್ಣೆ ಹಾಕೊಳ್ಳೋಣ್ರಿ ಫಸ್ಟ್. ಈಗ ನೋಡ್ರಿ ಮೀನದ ಪೀಸ್, ಒಂದ್ ಮೀನದ ಪೀಸ್ ತಗೊಂಡು ಅದಕ್ಕೆ ಈ ತರ ಜೋಳದ ಹಿಟ್ಟು ಹಚ್ಕೊಳ್ಳೋಣ್ರಿ ಫ್ರೆಂಡ್ಸ್. ಈ ತರ ನೋಡ್ರಿ ಪೂರ್ತಿ ಜೋಳದ ಹಿಟ್ಟು ಹಚ್ಕೋಬೇಕು ನೋಡ್ರಿ. ಅಂದ್ರೆ ಕೋಟಿಂಗ್ ಚಲೋ ಬರ್ತೈತಿ ನೋಡ್ರಿ ನಮ್ಮ ಮೀನದ. ಈ ತರ ಪೂರ್ತಿ ಜೋಳದ ಹಿಟ್ಟು ಹಚ್ಕೊಂಡು ಈ ತರ ತವಿಯಲ್ಲಿ ಹಾಕೊಳ್ಳೋಣ್ರಿ. ಇದೇ ತರ ನೋಡ್ರಿ ಪೂರ್ತಿ ಹಾಕೊಳ್ಳೋಣ್ರಿ ತವಿಯಲ್ಲಿ ಜೋಳದ ಹಿಟ್ಟು ಹಚ್ಕೊಂಡು. ಈಗ ಮೀನ ಪೂರ್ತಿ ಹಾಕಿದ್ದಾದ್ಮೇಲೆ ರೀ ಮತ್ತೆ ಇದ್ರ ಮೇಲ್ಗಡೆ 1 teaspoon ಅಷ್ಟು ಈ ತರ ಪೂರ್ತಿ ಎಣ್ಣೆ ಹಾಕೊಳ್ಳೋಣ್ರಿ ಫ್ರೆಂಡ್ಸ್. ಎಣ್ಣೆ ನೋಡ್ರಿ ಒಂದ್ ಸ್ವಲ್ಪ ಫ್ರೈ ಮಾಡಕ್ ಜಾಸ್ತಿ ಬೇಕಾಗತ್ರಿ. ಈ ತರ ಪೂರ್ತಿ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡ್ ನೋಡ್ರಿ ಇವಾಗ ಮೀಡಿಯಂ ಟು ಹೈ ಫ್ಲೇಮ್ ಒಳಗ ಮುಚ್ಚಳ ಮುಚ್ಚಿ ಇದನ್ನ 1 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಅದು ಹುಗಾದೊಳಗ ಬೇಯಬೇಕು ಫ್ರೆಂಡ್ಸ್, ಅಂದ್ರೆ ಜಲ್ದಿ ಫ್ರೈ ಆಗ್ತಾವ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇದು 1 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಚಲೋತ್ತಾಗಿ ಬೇಯಿಸ್ಕೊಂಡಿವ್ರಿ. ಈಗ ನೋಡ್ರಿ ಆನ್ ಸೈಡ್ ಬೇಯಿಸ್ಬಿಟ್ಟಿದ್ರಿ ಫ್ರೆಂಡ್ಸ್. ಈಗ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಕಳಿಸಿ ಹಾಕೊಂಡು ನೋಡ್ರಿ ಮತ್ತೆ ಮುಚ್ಚಳ ಮುಚ್ಚಿ 1.5 ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋಣ್ರಿ. ಈಗ ಹೊಳಿಸಿ ಹಾಕಿದ್ರೆ ನೋಡ್ರಿ ಫ್ರೆಂಡ್ಸ್ ಮತ್ತೆ 1.5 teaspoon ಟೀ ತರ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡು ನೋಡ್ರಿ ಮತ್ತೆ ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ಮತ್ತೆ ಒಂದ್ ಸೈಡ್ ಹೊರತಾಗಿ ಬೇಯಿಸ್ತಾ ನೋಡ್ರಿ. ಈಗ ಮತ್ತೆ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ್ರಿ. ಇತರ ಹೊಳಿಸಿ ಹಾಕೊಂತ ನೋಡ್ರಿ ಫ್ರೆಂಡ್ಸ್, ಇದನ್ನ ಒಂದ್ 5-6 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ನಮ್ಮ ಮೀನಾ ಚಲೋತ್ತಾಗಿ ಫ್ರೈ ಆಗ್ತಾವ ನೋಡ್ರಿ. ಅವಾಗ ಒಂದ್ 5-6 ನಿಮಿಷಗಳ ಕಾಲ ಚಲೋತ್ತಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಮೀನ ಸಾರ್ ಹಾಗೆ ಮೀನು ಫ್ರೈ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗಿವೆ. ಇದು ಸಂಡೇ ಸ್ಪೆಷಲ್ ನೋಡ್ರಿ ಫ್ರೆಂಡ್ಸ್. ಇವತ್ತು ನಾವು ಮಾಡಿದ ಮೀನು ಸಾರ್ ಹಾಗೆ ಮೀನು ಫ್ರೈ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ.